ಹಿಂದೂ ರಾಜನೀತಿಜ್ಞ ಮತ್ತು ತತ್ವಜ್ಞಾನಿ, ರಾಜಕೀಯದ ಬಗ್ಗೆ ಶ್ರೇಷ್ಠ ಗ್ರಂಥವನ್ನು ರಚಿಸಿದಂತಹ, ಔಷಧ ಮತ್ತು ಜ್ಯೋತಿಷ್ಯದ ಜ್ಞಾನವನ್ನು ಹೊಂದಿದ್ದಂತಹ ಯುರೋಸ್ಟ್ರಿಯನ್ನರು ಭಾರತದಲ್ಲಿ ಪರಿಚಯಿಸಿದ ಗ್ರೀಕ್ ಮತ್ತು ಪರ್ಷಿಯನ್ ಕಲಿಕೆಯ ಅಂಶಗಳನ್ನು ತಿಳಿದಿದ್ದಂತಹ, ಉತ್ತರ ಭಾರತದ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತನ ಆಪ್ತ ಸಲಹೆಗಾರ ಕೌಟಿಲ್ಯ, ವಿಷ್ಣುಗುಪ್ತ ಮತ್ತು ವಾತ್ಸಾಯನ ಎಂಬ ಹೆಸರುಗಳಲ್ಲೂ ಕೂಡ ಕರೆಯಲ್ಪಡುವ ಚಾಣಕ್ಯ ಚಾಣಕ್ಯರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿ ಈಗಿನ ಪಾಕಿಸ್ತಾನದಲ್ಲಿರುವ ತಕ್ಷಿಲಾದಲ್ಲಿ ಅವರ ಶಿಕ್ಷಣವನ್ನು ಪಡೆದಿದ್ದರು. ಅರ್ಥಶಾಸ್ತ್ರದ ಮೂಲಕ, ಚಾಣಕ್ಯ ನೀತಿಯ ಮೂಲಕ ವಿಶ್ವ ಪ್ರಸಿದ್ಧನಾದ ಚಾಣಕ್ಯ ತನ್ನ ಜೀವನದಲ್ಲಿ ಅನೇಕ ಬಾರಿ ಅವಮಾನವನ್ನು, ದುಃಖವನ್ನು, ನೋವುಗಳನ್ನು ಎದುರಿಸಬೇಕಾಯಿತು. ಚಾಣಕ್ಯನು ಮಗಧ ಸಾಮ್ರಾಜ್ಯವನ್ನು ಮಾತ್ರವಲ್ಲದೆ ಇಡೀ ಭಾರತವನ್ನು ಪರೋಕ್ಷವಾಗಿ ಆಳಿದನು. ಚಾಣಕ್ಯನ ಜೀವನವು ಬಾಲ್ಯದಿಂದ ಕೊನೆಯವರೆಗೂ ಹೋರಾಟದಿಂದ ತುಂಬಿತ್ತು. ಆದರೆ ಅವನು ಎಂದಿಗೂ ತನ್ನ ಧೈರ್ಯವನ್ನು ಬಿಡಲಿಲ್ಲ. ಆಚಾರ್ಯ ಚಾಣಕ್ಯರು ದೇಶದಲ್ಲಿ ಮಾತ್ರವಲ್ಲದೆ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಜನಪ್ರಿಯ ಅರ್ಥಶಾಸ್ತ್ರಜ್ಞ ಮತ್ತು ರಾಜತಾಂತ್ರಿಕರೆಂದೇ ಗುರುತಿಸಿಕೊಂಡವರು. ಅವರ ನೀತಿಗಳನ್ನೊಳಗೊಂಡಿರುವ ಚಾಣಕ್ಯ ನೀತಿಯು ಜನಪ್ರಿಯ ನೀತಿ ಪಾಠ ಗ್ರಂಥವಾಗಿದೆ. ಚಾಣಕ್ಯ ನೀತಿಯಲ್ಲಿನ ತತ್ವಗಳನ್ನು ಅನುಸರಿಸುವ ಮೂಲಕ ಅನೇಕ ಜನರು ಪ್ರಪಂಚದಲ್ಲಿ ಉನ್ನತ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಚಾಣಕ್ಯ ನೀತಿಯ ಮೂಲಕ ಆಚಾರ್ಯ ಚಾಣಕ್ಯರು ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಹಾಗೂ ಸರಿ ಮತ್ತು ತಪ್ಪುಗಳ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳುವ ಮಾರ್ಗವನ್ನು ಹೇಳಿದ್ದಾರೆ. ಆಚಾರ್ಯ ಚಾಣಕ್ಯರು ನಂದವಂಶವನ್ನು ಕೊನೆಗೊಳಿಸಿ ಸಾಮಾನ್ಯ ಮಗುವಾಗಿದ್ದ ಚಂದ್ರಗುಪ್ತನನ್ನು ಮೌರ್ಯ ವಂಶದ ಚಕ್ರವರ್ತಿಯನ್ನಾಗಿ ಮಾಡಿದ ಮಹಾನ್ ರಾಜಕೀಯ ಜ್ಞಾನಿ. ಆಚಾರ್ಯ ಚಾಣಕ್ಯರು ಬಹುತೇಕ ಎಲ್ಲ ವಿಷಯಗಳ ಕುರಿತು ಅಪಾರ ಜ್ಞಾನವನ್ನು ಹೊಂದಿದ್ದರು ಮತ್ತು ಖಗೋಳಶಾಸ್ತ್ರದ ಬಗ್ಗೆಯೂ ಸಂಪೂರ್ಣ ಜ್ಞಾನವನ್ನು ಹೊಂದಿದ್ದರು. ಅವರು ಸಮುದ್ರಶಾಸ್ತ್ರವನ್ನು ಕರಗತ ಮಾಡಿಕೊಂಡಿದ್ದರು ಮತ್ತು ವ್ಯಕ್ತಿಯ ಮುಖ ಮತ್ತು ಹಾವಭಾವಗಳನ್ನು ನೋಡಿ ಅವರ ವ್ಯಕ್ತಿತ್ವದ ಬಗ್ಗೆ, ಅವರ ಭವಿಷ್ಯದ ಬಗ್ಗೆ ಹೇಳುವ ಸಾಮರ್ಥ್ಯವನ್ನು ಹೊಂದಿದ್ದರು. ಚಾಣಕ್ಯರಲ್ಲಿದ್ದ ಜ್ಞಾನದ ಆಧಾರದ ಮೇಲೆ ಅವರು ಮಗಧ ಸಾಮ್ರಾಜ್ಯದಲ್ಲಿ ಆಸ್ಥಾನ ವಿದ್ವಾಂಸರಾದರು. ಚಾಣಕ್ಯನ ತಂದೆಯ ಹೆಸರು ಚಣಕ. ಚಣಕನು ಮಗಧದ ರಾಜನ ಬಗ್ಗೆ ಅತೃಪ್ತಿ ಹೊಂದಿದ್ದನು. ಚಣಕ ಮಹಾಮಾತ್ಯ ಶ್ರೇಣಿಯನ್ನು ತಲುಪುವ ಮೂಲಕ ಹೇಗಾದರೂ ರಾಜ್ಯವನ್ನು ವಿದೇಶಿ ಆಕ್ರಮಣಕಾರರಿಂದ ರಕ್ಷಿಸಲು ಬಯಸಿದನು. ಒಮ್ಮೆ ಚಾಣಕ್ಯರು ಮಗಧ ರಾಜ್ಯದಲ್ಲಿ ಆಯೋಜಿಸಲಾಗಿದ್ದ ಯಾಗವೊಂದರಲ್ಲಿ ಭಾಗವಹಿಸಲು ಹೋಗಿ ಅಲ್ಲಿ ಪ್ರಧಾನ ಆಸನದಲ್ಲಿ ಕುಳಿತುಕೊಂಡರು. ನಂದವಂಶದ ರಾಜ ಗಣಾನಂದನು ಚಾಣಕ್ಯರ ಉಡುಗೆಯನ್ನು ನೋಡಿ ನಂತರ ಆಸನದ ಮೇಲೆ ಕುಳಿತಿದ್ದ ಚಾಣಕ್ಯರನ್ನು ಅವಮಾನಿಸಿ ಆಸನದಿಂದ ಎದ್ದೇಳುವಂತೆ ಆದೇಶವನ್ನು ನೀಡುತ್ತಾನೆ. ಸಭೆಯಲ್ಲಿ ಎಲ್ಲರೆದುರು ಮಾಡಿದ ಈ ಅವಮಾನದಿಂದ ಕುಪಿತರಾದ ಚಾಣಕ್ಯರು ತನ್ನ ಜಡೆಯನ್ನು ಬಿಚ್ಚಿ ನಂದವಂಶವನ್ನು ನಾಶಪಡಿಸುವವರೆಗೂ ಜಡೆ ಕಟ್ಟುವುದಿಲ್ಲ ಎಂದು ತುಂಬಿದ ಸಭೆಯಲ್ಲಿ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತಾರೆ. ಈ ಅವಮಾನದ ಸೇಡು ತೀರಿಸಿಕೊಳ್ಳಲು ಚಾಣಕ್ಯರು ನಂದವಂಶವನ್ನು ನಾಶ ಮಾಡಲು ನೀತಿಗಳನ್ನು ರೂಪಿಸುತ್ತಾರೆ. ತನ್ನ ಪ್ರತಿಜ್ಞೆಯನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಚಾಣಕ್ಯರು ಸಾಮಾನ್ಯ ಹುಡುಗನಾಗಿದ್ದ ಚಂದ್ರಗುಪ್ತನಿಗೆ ಶಿಕ್ಷಣವನ್ನು ನೀಡಿದರು ಮತ್ತು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ನಂತರ ಚಂದ್ರಗುಪ್ತನನ್ನು ಮೌರ್ಯ ವಂಶದ ಚಕ್ರವರ್ತಿಯನ್ನಾಗಿ ಮಾಡಿ ಸಿಂಹಾಸನದ ಮೇಲೆ ಕೂರಿಸಿದರು. ಈ ಸಮಯದಲ್ಲಿ ಚಾಣಕ್ಯನು ತನ್ನ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳಲು ತನ್ನ ನೀತಿಯನ್ನು ಬಳಸಿಕೊಂಡು ಪರ ರಾಜ್ಯಗಳ ರಾಜರೊಂದಿಗೆ ಉತ್ತಮ ಸ್ನೇಹವನ್ನು ಮಾಡಿಕೊಂಡರು. ನಂತರ ಅನೇಕ ದೇಶಗಳ ರಾಜರೊಂದಿಗೆ ಸೇರಿ ಚಾಣಕ್ಯರು ನಂದವಂಶದ ರಾಜ ಗಣಾನಂದನ ಮೇಲೆ ದಾಳಿ ಮಾಡಿ ಗೆದ್ದರು. ಅಸಾಧಾರಣ ಪ್ರತಿಭಾವಂತ ಚಾಣಕ್ಯನು ಹಿಡಿದ ಕೆಲಸವನ್ನು ಪಟ್ಟು ಹಿಡಿದು ಸಾಧಿಸುವ ಸ್ವಭಾವದವನಾಗಿದ್ದನು. ಸಕಲ ಶಾಸ್ತ್ರ ಪಾರಂಗತ, ಅರ್ಥಶಾಸ್ತ್ರ ಪ್ರವೀಣ, ರಾಜನೀತಿ ವಿಶಾರದ, ಸಾಮ ದಾನ ಭೇದ ದಂಡ ಎಂಬ ಚತುರೋಪಾಯ ಚತುರವಿದ್ಯೆಯಲ್ಲಿ ತುಂಬಾ ಅನುಭವಿ ಹಾಗೂ ಸೂಕ್ಷ್ಮಮತಿ. ಚಾಣಕ್ಯನ ಮನಸ್ಸಿನ ಅಭಿಪ್ರಾಯವನ್ನು ಹೀಗೆಂದು ತಿಳಿಯಲು ಯಾರಿಗೂ ಸಾಧ್ಯವಿರಲಿಲ್ಲ. ಬಹಳ ರಹಸ್ಯವಾಗಿ ಕೆಲಸ ಮಾಡುವವನಾಗಿದ್ದನು.
ಬಹಳ ರಹಸ್ಯವಾಗಿ ಕೆಲಸ ಮಾಡುವವನು. ಬಹುದೂರದ ಆಲೋಚನೆ ಅವನದಾಗಿರುತ್ತಿತ್ತು. ಯಾವ ಕೆಲಸದಲ್ಲಿಯೇ ಆಗಲಿ ಆತ ಇಟ್ಟ ಗುರಿ ಮಾಡಿದ ಅಂದಾಜು ಎಂದು ತಪ್ಪುತ್ತಿರಲಿಲ್ಲ. ಮಹಾತ್ಯಾಗಿ ಹಾಗೂ ಮಹಾತಪಸ್ವಿಯಾಗಿದ್ದನು. ಹೊರನೋಟಕ್ಕೆ ತುಂಬಾ ಕಠಿಣ ಸ್ವಭಾವದವನಂತೆ ಕಂಡರೂ ಅಪಾರ ಲೋಕಾನುಭವವಿದ್ದವನು. ಶತ್ರುಗಳನ್ನು ಸಂಹಾರ ಮಾಡುವುದರಲ್ಲಿ ಬಗೆ ಬಗೆಯ ತಂತ್ರಗಳನ್ನು ಸಮಯವರಿತು ಎಚ್ಚರಿಕೆಯಿಂದ ಮಾಡುತ್ತಿದ್ದನು. ಆತನಿಗೆ ತಿಳಿಯದ ಶಾಸ್ತ್ರವಿಲ್ಲ, ಗೊತ್ತಿಲ್ಲದ ವಿಚಾರವಿಲ್ಲ. ಚಾಣಕ್ಯ ತಂತ್ರ ಎಂಬ ಮಾತು ಈಗಲೂ ರೂಢಿಯಲ್ಲಿದೆ. ನಂದವಂಶವನ್ನು ಸರ್ವನಾಶ ಮಾಡಿ ಚಂದ್ರಗುಪ್ತನಿಗೆ ರಾಜ್ಯವನ್ನು ಕೊಡಿಸಿ ಮೌರ್ಯ ಸಾಮ್ರಾಜ್ಯ ಸ್ಥಾಪಕನಾಗಿ ಮೆರೆದ ಪುಣ್ಯ ಪುರುಷ ಈ ಚಾಣಕ್ಯ. ಚಾಣಕ್ಯನು ರಚಿಸಿದ ಅರ್ಥಶಾಸ್ತ್ರ ಅನ್ನುವ ಪುಸ್ತಕವು ಇಂಗ್ಲಿಷ್, ಫ್ರೆಂಚ್, ಜರ್ಮನ್ ಹೀಗೆ ಹಲವು ಭಾಷೆಗಳಿಗೆ ಅನುವಾದ ಕೂಡ ಆಗಿದೆ. ಚಾಣಕ್ಯನ ನೀತಿಗಳಂತೂ ಇನ್ನಷ್ಟು ರೋಚಕವಾಗಿದೆ. ಅದೇನೆಂದರೆ, ಬೇರೆಯವರ ತಪ್ಪುಗಳಿಂದ ಕಲಿಯಿರಿ, ಎಲ್ಲ ತಪ್ಪುಗಳನ್ನು ಮಾಡುವಷ್ಟು ಆಯಸ್ಸು ನಿಮಗಿಲ್ಲ. ಸತ್ಯವಿದ್ದರೂ ನಂಬಲಾರದ್ದನ್ನು ಹೇಳಬಾರದು. ಶತ್ರುವನ್ನು ಅವನ ಮರ್ಮದಲ್ಲಿಯೇ ಹೊಡೆಯಬೇಕು. ಬುದ್ಧಿವಂತನಿಗೆ ಜೀವನದ ಭಯವಿಲ್ಲ. ಅತಿ ಪ್ರಾಮಾಣಿಕರಾಗಬೇಡಿ, ಏಕೆಂದರೆ ನೇರವಾಗಿರುವ ಮರಗಳು ಮೊದಲು ನೆಲಕ್ಕುರುಳುತ್ತವೆ, ಆನಂತರ ಡೊಂಕು ಮರದ ಸರದಿ. ನಿಮ್ಮ ರಹಸ್ಯವನ್ನು ಯಾರಿಗೂ ಹೇಳಬೇಡಿ, ಅವೇ ನಿಮಗೆ ಮುಳುವಾಗುತ್ತವೆ. ಪ್ರತಿ ಸ್ನೇಹದ ಹಿಂದೆ ಒಂದು ಸ್ವಾರ್ಥ ಇದ್ದೇ ಇರುತ್ತದೆ. ಸ್ವಾರ್ಥರಹಿತ ಸ್ನೇಹವೇ ಇಲ್ಲ, ಇದೊಂದು ಕಹಿ ಸತ್ಯ. ಓರ್ವ ವ್ಯಕ್ತಿ ತನ್ನ ಕರ್ಮಗಳಿಂದಲೇ ದೊಡ್ಡ ವ್ಯಕ್ತಿ ಆಗುತ್ತಾನೆಯೇ ವಿನ ಹುಟ್ಟಿನಿಂದಲ್ಲ. ದೇವರು ವಿಗ್ರಹದೊಳಗಿಲ್ಲ. ನಿಮ್ಮ ಭಾವನೆಗಳೇ ದೇವರು, ನಿಮ್ಮ ಆತ್ಮವೇ ದೇವಸ್ಥಾನ. ವಿಶ್ವದ ಅತ್ಯಂತ ದೊಡ್ಡ ಶಕ್ತಿ ಎಂದರೆ ಒಂದು ಯುವ ಶಕ್ತಿ, ಮತ್ತೊಂದು ಯುವತಿಯ ಸೌಂದರ್ಯ. ನೀವು ಹುಟ್ಟುವಾಗ ಏನೂ ಇರಲಿಲ್ಲ, ಆದರೆ ಸಾಯುವಾಗ ನಿಮ್ಮ ಹೆಸರಿನೊಂದಿಗೆ ಸಾಯುತ್ತೀರಿ. ನಿಮ್ಮ ಹೆಸರು ಬರೀ ಅಕ್ಷರಗಳಿಂದ ಕೂಡಿದ್ದರೆ ಸಾಲದು, ಅದರಲ್ಲಿ ಒಂದು ಇತಿಹಾಸ ಇರಬೇಕು. ಈ ವಿಡಿಯೋದಲ್ಲಿ ಚಾಣಕ್ಯನ ಬಗ್ಗೆ, ಚಾಣಕ್ಯನ ಛಲದ ಬಗ್ಗೆ ಹಾಗೂ ಚಾಣಕ್ಯನ ನೀತಿಗಳ ಬಗ್ಗೆ ತಿಳಿಸುವ ಒಂದು ಚಿಕ್ಕ ಪ್ರಯತ್ನ ಮಾಡಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ ವೀಕ್ಷಕರೇ.